ಅಂತ ಗೊತ್ತಾಗುತ್ತೆ ನಿಮ್ಮ ಒಂದು ಟೈಮ್ ಸೆನ್ಸ್ ಜೊತೆಗೆ ಮೆಟ್ರೋನ ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು ಅಂತ. ನಂಗೆ ಟ್ರೈನ್ ಅಲ್ಲಿ ಓಡಾಡೋದು, ಮಾಸ್ ಕಮ್ಯುನಿಕೇಶನ್ ಓಡಾಡೋದು ಹೊಸ್ತೇನಲ್ಲ. ಬೇಸಿಕಲಿ ನಮಗೆ ಎರಡು, ಒಂದು ಮನೆ ಪಾಠ, ಎರಡನೇದು ನಂಗೆ ಸಂಘದ ಪಾಠ, ಎರಡೂ ಸಿಂಪ್ಲೆಸ್ಟ್ ಜೀವನ ಮಾಡದೇ ಇದ್ರೆ ಐಡಿಯಲ್ಸ್ನ ಫಾಲೋ ಮಾಡೋದು ಕಷ್ಟ. ಐಡಿಯಲ್ಸ್ ಫಾಲೋ ಮಾಡಬೇಕು ಅಂದ್ರೆ ನಾವು ಎಷ್ಟು ಸಿಂಪಲ್ ಆಗಿರಬೇಕು ಇರಬೇಕು. ಟ್ರೈನಲ್ಲಿ ಸಾಕಷ್ಟು ಓಡಾಡ್ತಿದ್ದೆ. ಅನಿವಾರ್ಯವಾಗಿ ಕೋವಿಡ್ಡಿಂದ ನಾವೊಂಚೂರು ವೆಹಿಕಲ್ ಬಂದಿದ್ದು, ಕೋವಿಡ್ ಮುಗಿಯುವಷ್ಟರಲ್ಲಿ ಜವಾಬ್ದಾರಿ ಸಿಕ್ತು, ಅದು ಇನ್ನೊಂದು ಅನಿವಾರ್ಯತೆ. ಬಟ್ ಆದರೂ ಈಗಲೂ ನಾನು ನೈಟ್ ಟ್ರೈನ್ಸ್ನಲ್ಲೇ ಹೋಗುವಂಥ ಪ್ರಯತ್ನ ಈಗಲೂ ಮಾಡೇ ಮಾಡ್ತೀನಿ. ಮೆಟ್ರೋ ಅಂತೂ ತುಂಬಾ ಯೂಸ್ ಮಾಡ್ತಿದ್ದೆ, ಈಗಲೂ ಯೂಸ್ ಮಾಡ್ತಿದ್ದೀನಿ. ಬಟ್ ಈಚೆಗೆ ಕಣ್ಣಿಗೆ ಬಿದ್ದಿದೆ ಅಷ್ಟೇ ಜನಕ್ಕೆ. ನಾನು ಸಾಕಷ್ಟು ದಿನದಿಂದ ಮೆಟ್ರೋ ಮಾಸ್ ಕಮ್ಯುನಿಕೇಶನ್ ಯೂಸ್ ಮಾಡಬೇಕು ಅಂತ ನಾವು ಬಾಯಲ್ಲಿ ಹೇಳೋದ್ರಾಗಲ್ಲ, ನಾವು ಮಾಡಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಸ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ. ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೀವಿ. ಬಟ್ ನಾವು ಸದಾ ಎ ಸಿ ರೂಮಲ್ಲಿ ಇರ್ತೀವಿ, ಎ ಸಿ ಕಾರಲ್ಲಿ ಓಡಾಡ್ತೀವಿ ಅಂದರೆ ಎನ್ವೈರನ್ಮೆಂಟ್ ಮೇಲೆ ಮಾತಾಡೋದಕ್ಕೆ ನಮಗೇನು ಹಾಕಿರುತ್ತೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಸಾಧ್ಯ ಇದೆ ಇದಕ್ಕೆ ಬೇಸಿಕಲಿ ಸಂಘದ ಸಂಸ್ಕಾರನೇ ಕಾರಣ. ನಾನು ಒಂದು ಈ ಕಲ್ಚರ್ ವಿರೋಧಿಸಕ್ಕೋಸ್ಕರ ಹೋಗ್ತಿದ್ದೀನಿ ಅಷ್ಟೇ. ಇದು ಎರಡನೇದು ಹೋಗಿಲ್ಲ ಅಂತೇನಿಲ್ಲ, ಭಾರತದಲ್ಲಿ ಹೋಗಿಲ್ಲ. ನಂಗೆ ಇದರಲ್ಲಿ ಎರಡೂ ಹೊಸ ವಿಚಾರ ಗೊತ್ತಾಯ್ತು. ಈ ಸಿನಿಮಾ ತೆಗೆದಿರೋದು 80 ಕುಟುಂಬಗಳು ಸೇರಿ ತೆಗೆದಿದೆ ಅನ್ನುವಂಥದ್ದು, ಅದು ತುಂಬ ವಿಶೇಷ ಅನ್ನಿಸ್ತು ನನಗೆ. ನಾವು ತುಂಬ ಸಲ ಇಂಥವೆಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ ಈ ಥರದ ತೋರಿಸೋದ್ರಿಂದ, ಇದನ್ನು ತೆಗೆದ್ರೆ ಕಮರ್ಷಿಯಲಿ ಎಲ್ಲಿ ವರ್ಕೌಟ್ ಆಗುತ್ತೆ ಅಂತ ಬಿಕಾಸ್ ಈ ಥರ ಐಡಿಯಾ ಸಮಾಜದ ಈಗ ಒಳಗಾಗಿರುವಂಥ ಅನೇಕ ಈ ಥರದ ಸಮಸ್ಯೆಗಳಿಗೆ ಉತ್ತರ ಕಂಡಿಡ್ಕೋಬೋದು, ಸಾಧ್ಯತೆಗಳಿದೆ ಅನ್ನುವಂಥದ್ದು ನೀವು ಮೊದಲನೇ ತೋರಿಸ್ಕೊಡ್ತೀನಿ. ನಮ್ಮ ಸೇವಿಂಗ್ ಅಮೌಂಟಲ್ಲೇ ಹಾಕಿ ಸಮಾಜಕ್ಕೆ ಒಂದು ಈ ಥರದ ಸಿನಿಮಾದ ಮೂಲಕನೂ ಸಹಿತ ಸಮಾಜವನ್ನು ಎಜುಕೇಟ್ ಮಾಡ್ಬೋದು ಅಂತ ನಾನು ತುಂಬ ಸಲ ಹೇಳ್ತಿರ್ತೀನಿ. NEPL ಸಹಿತ ಇದನ್ನು ವಿಶೇಷವಾಗಿ ನಾವು ತಾಣ್ತಿದ್ದೀವಿ. ಭಾರತ ಯಾವತ್ತೋ ಫಾರ್ಮಲ್ ಎಜುಕೇಷನ್ನಿಂದ ಪಾಠವನ್ನು ಹೇಳ್ಕೊಡ್ತೀನಿ ಸಮಾಜ ಅಲ್ಲ, ಇನ್ಫಾರ್ಮಲ್ ಎಜುಕೇಷನ್ ಮೂಲಕನೇ ಹೇಳ್ಕೊಡ್ತಿದ್ದು ಪಾಠವನ್ನು. ಆ ಇನ್ಫಾರ್ಮಲ್ ಎಜುಕೇಷನ್ ಅನ್ನುವಂಥದ್ದು ಈ ಫಾರ್ಮಲ್ ಎಜುಕೇಷನ್ ಬಂದು ಅದನ್ನು ಪೂರ್ತಿ ಮುಳುಗಿಸೋಗ್ಬಿಟ್ಟಿದೆ. ಅದಕ್ಕೆ ನಮ್ಮಲ್ಲಿ ಹರಕತೆಗಳ ಮೂಲಕ ಹೇಳ್ಕೊಡೋರು, ನಾಟಕಗಳ ಮೂಲಕ ಹೇಳ್ಕೊಡುವಂಥವ್ರು, ಸಿನಿಮಾಗಳು ಸಹಿತ ಹಿಂದಿನ ಸಿನಿಮಾಗಳನ್ನು ನೋಡಿದ್ರೆ ಅದೇ ಒಂದು ದೊಡ್ಡ ಪಾಠ ಆಗಿತ್ತು. ಅದು ಇತ್ತೀಚೆಗೆ ಎಂಥ ಎಲ್ಲ ಹೋದಂಥ ಕಾಲದಲ್ಲಿ ಪ್ರತಿಯೊಂದು ಪ್ಯೂರ್ ಕಮರ್ಷಿಯಲ್ ಆದಾಗ, ಬರೀ ಸಿನಿಮಾ ಅಂತಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟು ಪ್ಯೂರ್ ಕಮರ್ಷಿಯಲ್ ಆದಾಗ ಒಂದು ಹೊಸ ಪ್ರಯತ್ನ. ಈ ಪ್ರಯತ್ನ ತುಂಬ ಖುಷಿಯಾಗುತ್ತೆ. ಇದನ್ನು ಮಕ್ಕಳು ನೋಡಿದ್ರೆ, ಪೋಷಕರು ಮಕ್ಕಳು ಇಬ್ಬರೂ ನೋಡಿದ್ರೆ ಖಂಡಿತ ಅವರಲ್ಲಿ ಪರಿವರ್ತನೆ ಶುರುವಾಗುತ್ತೆ. ಶುರುವಾಗತ್ತೋ ಬಿಡುತ್ತೋ, ಯೋಚನೆ ಅಂತೂ ಶುರುವಾಗುತ್ತೆ. ಕೆಟ್ಟದು ಅನ್ನುವಂಥ ಯೋಚನೆ ಶುರುವಾಗುತ್ತೆ. ಒಂದ್ಸಲಿ ಯೋಚನೆ ಬಂತು ಅಂದರೆ ಇವತ್ತಲ್ಲ ನಾಳೆ ಅದರ ಪರಿಣಾಮ ಬೇರೆ ಬೀರುತ್ತೆ. ನನಗೆ ವಿಶ್ವಾಸ ಇದೆ ನಿಮ್ಮ ಈ ಸಿನಿಮಾದ ಮೂಲಕ ಸಮಾಜದಲ್ಲಿ ಖಂಡಿತ ಪರಿವರ್ತನೆ ತರುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.